ಕೆರೆ ಕೋಡಿಗಳು ತುಂಬಿವೆ, ಭದ್ರಾ ಡ್ಯಾಂ ಕೂಡ ಭರ್ತಿ ಆಗಿದ್ದು ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಒಳಹರಿವಿನಲ್ಲಿ ಸ್ವಲ್ಪ ಹೆಚ್ಚಳ ಆಗಿದೆ. ಸದ್ಯ ಜಲಾಶಯಕ್ಕೆ 9,945 ಕ್ಯೂಸೆಕ್ ಒಳಹರಿವು ಇದೆ. ಡ್ಯಾಂನಲ್ಲಿ ಹೊರಹರಿವು 3,950 ಕ್ಯೂಸೆಕ್ ಇದೆ. ಜಲಾನಯನ ಭಾಗದಲ್ಲಿ ತುಂತುರು ಮಳೆ ಮುಂದುವರೆದಿದ್ದು ಸದ್ಯ ಜಲಾಶಯದಲ್ಲಿ 184.9 ಅಡಿ ನೀರು ಸಂಗ್ರಹ ಆಗಿದೆ. ಮಲೆನಾಡಿನಾದ್ಯಂತ ಈ ಬಾರಿ ಉತ್ತಮ ಮಳೆಯಾಗಿದೆ. ಭದ್ರಾ ಜಲಾಶಯ, ತುಂಗಾ ಜಲಾಶಯ, ಲಿಂಗರಮಕ್ಕಿ ಜಲಾಶಯ, ಈ 3 ಪ್ರಮುಖ ಜಲಾಶಯಗಳು ಭರ್ತಿಯಾಗಿವೆ. ಇನ್ನು ಸಾವೆ ಅಕ್ಲು ಜಲಾಶಯನೂ ಭರ್ತಿಯಾಗಿದೆ. ಹಾಗಾಗಿ ಉತ್ತಮ ಮಳೆಯಾಗಿದೆ ಮಲೆನಾಡಿನಾದ್ಯಂತ. ಹಾಗಾಗಿ ಮಲೆನಾಡಿನಲ್ಲಿ ಆರಂಭವಾದಂತ ಈ ಮಳೆ ಇನ್ನೂ ಸಹ ಮುಂದುವರೆದಿದೆ. ತುಂತುರು ಮಳೆ ಇನ್ನೂ ನಡೆದಿದೆ. ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಭದ್ರಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ನೀರನ್ನು ಹೊರಬಿಡಲಾಗ್ತಿದೆ. 184.9 ಅಡಿ ಅಂದ್ರೆ 186 ಅಡಿ ಒಟ್ಟು ಸಾಮರ್ಥ್ಯ. ಅದರಲ್ಲಿ 1.5 ಅಡಿಯಷ್ಟು ಗೇಟನ್ನ ಇಳಿಸಿ ಅಲ್ಲಿ ನೀರನ್ನ ಹೊರಗೆ ನದಿ ಪಾತ್ರಕ್ಕೆ ಹರಿಬಿಡಲಾಗ್ತಾ ಇದೆ. ಇಡೀ ಮಲೆನಾಡಿನಾದ್ಯಂತ ಉತ್ತಮ ಮಳೆ ನಡೀತಾ ಇದೆ.